ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅಧಿಕೃತವಾಗಿ ಬಿಜೆಪಿಯಿಂದ ಮಾಜಿ ಸಚಿವ ಬಿ ರಾಮುಲು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸ್ವತಃ ರಾಮುಲು ಅವರು ಕೂಡ ನಮ್ಮ ಜೊತೆಗಿರುವಂತದ್ದು, ಅವರು ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರಮುಖವಾಗಿ ಈ ಒಂದು ಬಿಜೆಪಿ ಟಿಕೆಟ್ಗೆ ಸಾಕಷ್ಟು ಹಣ ಹಣಿ ಇತ್ತು. ಒಂದ್ ಕಡೆ ಹಾಲಿ ಸಂಸದರಿದ್ರು, ಒಂದ್ ಕಡೆ ತಾವು ಕೂಡ ಆಕಾಂಕ್ಷಿಗಳಿದ್ರಿ, ಒಂದ್ ಕಡೆ ಸಿಗುತ್ತಾ ಅನ್ನುವಂತ ಒಂದು ನಿರೀಕ್ಷೆ ಇತ್ತ ಸರ್ ನಿಮ್ಗೆ ಟಿಕೆಟ್? ಬಹುಶಃ ನನಗೆ ಪಾರ್ಟಿಯಲ್ಲಿ ಕೋರ್ ಕಮಿಟಿಯಲ್ಲಿ ನಾನು ಇರೋ ಕಾರಣ ನಮ್ಮೆಲ್ಲರೂ ಕೂಡ ಇವತ್ತು ಪ್ರತಿ ಜಿಲ್ಲೆಯಿಂದ ಒಂದು ಮೂರು ಹೆಸರುಗಳು ಕಳಿಸ್ತಾ ಇದ್ವಿ. ಅಂದರೆ ಫಂಡಮೆಂಟಲ್ ಏನಂದ್ರೆ ದೇವೇಂದ್ರಪ್ಪರ ಹೆಸರು ಕಳಿಸ್ಲೇಬೇಕು, ಎಲ್ಲ ಎಂ ಪಿಗಳ ಹೆಸರು ಕಳಿಸ್ಬೇಕು, ಜೊತೆಲಿ ಆಕಾಂಕ್ಷಿಗಳು ಕಳಿಸ್ಕೊಡ್ತಾರ. ಆಕಾಂಕ್ಷಿಗಳು ಕಳಿಸುವಂಥ ಟೈಮಲ್ಲಿ ನಮ್ಮದು ಪ್ರೊಸೀಜರ್ ಹೆಂಗಿರುತ್ತಂದ್ರೆ, ನಮ್ಮೆಲ್ಲ ನಾಯಕರು ಬಳ್ಳಾರಿಗೆ ಬರ್ತಾರ, ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ತಗೊಂತಾರ, ಜನರ ಅಭಿಪ್ರಾಯನೂ ತಗೊಂತಾರ, ಯಾರ್ದು ಮುಂಚೂಣಿಯಲ್ಲಿದೆ ಅಂದೇಳಿ ಅವ್ರನ್ನ ಹೆಸರನ್ನು ನಿಗದಿಪಡಿಸ್ಕೊಂಡು ಹೋಗ್ತಾರ. ಹೋಗಂಥ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿದ್ದಂಥವ್ರು ಬಹುತೇಕ ನನ್ನ ತಾಯಂದರು, ಕಾರ್ಪೊರೇಟರ್ಗಳು, ನಮ್ಮ ಡಾಕ್ಟರ್ ಸಾಹೇಬರು ಎಲ್ಲರೂ ಕೂಡ ರಾಮುಲು ಅವರು ನಿಲ್ಲಿಸಿದ್ರೆ ಗೆಲುವು ಸುಲಭ ಆಗುತ್ತೆ. ಅಂದರೆ ಕಠಿಣ ಇದ್ರೆ ಕೂಡ ಸುಲಭ ಆಗುತ್ತೆ, ಯಾಕಂದರೆ ಆ ಮನುಷ್ಯನ ಗುರುತಿಡಿತಾರ, ಆ ಮನುಷ್ಯನ ಹತ್ರ ಎಲ್ಲರ ಹತ್ರ ಅಪ್ರೋಚ್ ಇದೆ, ಜೊತೆಲಿ ಸುಮಾರಾಗಿ 35 ವರ್ಷಗಳ ಕಾಲ ಈ ಭಾಗದಲ್ಲಿ ಕೆಲಸ ಮಾಡಿದಾನ, ಹಂಗೆ ಬಹಳ ಪಾಪ್ಯುಲರ್ ಇದ್ದಾನೆ ಅನ್ನೋಂಥದ್ದು ಎಲ್ಲರೂ ಕೂಡ ಇರೋ ಕಾರಣ ಈ ಬಾರಿ ನನಗೆ ಪಾರ್ಟಿ ಗುರುತಿಸಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಮಾಡಿಕೊಟ್ಟಿದ್ದಂಥ ಟೈಮಲ್ಲಿ ಇವತ್ತು ನಮ್ಮ ಹತ್ರ ಇದ್ದ ಚಾಲೆಂಜ್ ಏನಂದ್ರೆ, ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು. ಗೆಲ್ಲಬೇಕಂದ್ರೆ ನಾವು ಏನೇನು ಮಾಡಬೇಕು, ಯಾಕಂದರೆ ಈ ಚುನಾವಣೆ ದೇಶ ಸುಲ ಚುನಾವಣೆ ಆಗಿರೋ ಕಾರಣ, ನರೇಂದ್ರ ಮೋದಿ ಚುನಾವಣೆ ಆಗಿರೋ, ಬಹುಶಃ 90% ಕೆಲಸ ಅವ್ರ ಹೆಸರು ಮೇಲೆ ನಡೀತತೆ. ಬಹುಶಃ ಯಡಿಯೂರಪ್ಪರು ಕೂಡ ಒಂದು ಕಡೆ ಇದ್ದಾರೆ, ಹಂಗಾಗಿ ಅವ್ರ ಹೆಸರುಗಳೆಲ್ಲ ಇದ್ದಂಥ ಟೈಮಲ್ಲಿ ನಾವು ನಿಮಿಕ್ತರು ಮಾತ್ರ ನಾವೇನು ಕೆಲಸ ಮಾಡಬೇಕೋ ಮಾಡೋದು, ಜನರನ್ನ ಮನವೊಲಿಸೋದು, ಅವ್ರು ಕರ್ಕೊಂಬಂದು ಈ ರೀತಿ ಮೋದಿಜಿ ಸಲುವಾಗಿ ದೇಶದ ಸಲುವಾಗಿ ನಾವು ಉದಾಹರಣೆಯಾಗಿ 500 ವರ್ಷಗಳ ಕಾಲ ಸತತವಾಗಿ ಸನಾತನ ಧರ್ಮದಿಂದ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ಅಯೋಧ್ಯದಲ್ಲಿ ಆಗಬೇಕಾಯ್ತು, ಆದರೆ ಅದು ಯಾರು ಮಾಡೋಕ್ಕಾಗಿಲ್ಲ. ಶ್ರೀರಾಮಚಂದ್ರ ಒಬ್ಬರನ್ನ ಸಂಕಲ್ಪ, ಒಬ್ಬ ವ್ಯಕ್ತಿ ಬರಬೇಕಂದಾಯ್ತು, ಮೋದಿಜಿ ಬಂದ, ಸಂಕಲ್ಪ ಮಾಡ್ದ, ಆ ದೇವಸ್ಥಾನ ಪೂರ್ಣ ಮಾಡಿದ. ಅಂದರೆ ದೇವರೇ ನೇಮಿಸಿರುವಂಥ ವ್ಯಕ್ತಿ ಆಗಿರೋ ಕಾರಣ ಹಂಗಾಗಿ ಅಂಥ ದೊಡ್ಡ ವ್ಯಕ್ತಿ ಜೊತೆ ನಾವು ಕೆಲಸ ಮಾಡ್ತಿದ್ವಿ, ವಿ ಆರ್ ಹ್ಯಾಪಿ. ಹಂಗಾಗಿ ಇವತ್ತು ಪಾರ್ಟಿ ಇದೆಲ್ಲ ಫಂಡಮೆಂಟಲ್ಸ್ ಇವೆಲ್ಲ ಮಾನದಂಡ ನಿಂತ್ಕೊಂಡು ನನಗೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ನನ್ನ ಆ ಎಲ್ಲ ಅಣ್ಣ ತಮ್ಮಂದರು ಕಾರ್ಯಕರ್ತರು ನನ್ನ ಜೊತೆಲಿ ಇರೋ ಕಾರಣ ಗೆಲ್ಲುತ್ತೀವಿ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಸರಿ, ಒಂದು ಕಡೆ ಈ ಅಖಂಡ ಬಳ್ಳಾರಿಯ 8 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ವ್ಯಾಪ್ತಿಗೆ ಏನು ಬರ್ತಾವಲ್ಲ ಸರ್, 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕರು ಇರುವಂಥದ್ದು, ಈ ನಿಟ್ಟಿನಲ್ಲಿ ಒಂದು ಕಡೆ ಸಾಕಷ್ಟು ಸವಾಲು ಆ ಮತದಾರರು ಸೆಳೆಯುವಂಥದ್ದು ಇರುವಂಥದ್ದು, ಇನ್ನು ಮುಂದೆ ಇರುವಂಥ ಆ ಸವಾಲುಗಳೇನು ಸರ್? ಆ ಸವಾಲುಗಳು ಇಷ್ಟೇ, ಯಾಕಂದರೆ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ನೋಡಿರಿ, ನಮ್ಮದು ಕೂಡ ಅಧಿಕಾರ ಇರುವಂಥ ಟೈಮಲ್ಲಿ ಅವತ್ತು ಕೋವಿಡ್ ಆಯಿತು, ನೆರೆಹೊರೆ ಆಯಿತು, ಅವತ್ತು ಸಂದರ್ಭದಲ್ಲಿ ಜನರಿಗೆ ಎಲ್ಲೋ ಒಂದು ಕಡೆ ಇವರು ಈ ಕಾಂಗ್ರೆಸ್ ಅಧಿಕಾರ ಬಂದ್ರಿಗಿನ ಇಲ್ಲ ಅವರು ಗ್ಯಾರಂಟಿಗಳು ಅವು ಇವು ಅಂದೇಳಿ ಏನೇನು ನಾನಾಕ್ ಅಂದ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿ ಗೆದ್ದು, ಒಂದು JDS ಗೆದ್ದು, 6-6 ನಾವೆಲ್ಲ ಕೂಡ ಸೋತೋಗ್ಬಿಟ್ವಿ, ಇನ್ಕ್ಲೂಡಿಂಗ್ ನಮ್ಮ ಸುರೇಶ್ ಬಾಬು ಸೇರಿ ನಾವು ಸೋತೋಗ್ಬಿಟ್ವಿ, ನಾನು ಕೂಡ ಸೋತೋಗ್ಬಿಟ್ಟೆ. ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯದ ಚುನಾವಣೆ ಅಲ್ಲ, ವ್ಯಕ್ತಿ ಚುನಾವಣೆ ಅಲ್ಲ, ದೇಶದ ಚುನಾವಣೆ, ಮೋದಿಜಿ ಚುನಾವಣೆ, ಇವೆಲ್ಲ ಕೂಡ ಜನರು ಏನಂತಾರಂದ್ರೆ ಕೆಳಗಡೆ ಅಂತೂ ಏನಪ್ಪ ಮಾಡಿದ್ವಿ ಗೊತ್ತಿಲ್ಲ, ಈ ಬಾರಿ ಏನಿದ್ರೆ ಕೂಡ ರಾಮುಲನ್ ಗೆಲ್ಸ್ಕೊತೀವಿ, ಮೋದಿಜಿ ಜೊತೆಲಿ ನಾವು ಕೆಲಸ ಮಾಡೋಕೆ ಬಿಟ್ಟು ಕಳಿಸ್ತೀವಿ. ಹಂಗಾಗಿ ಜನರು ವಿಶ್ವಾಸ ಇದೆ, ರಾಮುಲು ಅವರು ಕಳಿಸಿದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಾನ, ಅವನು ಹಂಕಿ ಪಿಂಗಿ ಏನು ಮಾಡಲ್ಲ, ನಮ್ಮ ಯೋಜನೆಗಳೆಲ್ಲ ಕೂಡ ತರ್ತಾನ, ಅವ್ನ ಕೆಪಾಸಿಟಿ ಇದೆ, ಮೋದಿಜಿ ಅವರು ಕನ್ವಿನ್ಸ್ ಮಾಡ್ತಾನಂದೇಳಿ. ಹಂಗಾಗಿ ನನ್ನ ತಾಯಂದಿರಲ್ಲೋ, ನನ್ನ ಅಣ್ಣ ತಮ್ಮಂದರು ಎಲ್ಲರೂ ನಿಂತು ಈ ಸರ್ ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಗೆಲ್ಸ್ತಾರ. ಸರ್, ಒಂದ್ ಕಡೆ ತಾವು ಕೂಡ ಹೇಳ್ತಾ ಇದ್ರಿ, ಈವರೆಗೂ ರಾಮುಲು ಅವರಿಗೆ ಅಜ್ಞಾತವಾಸ ಇತ್ತು, ಈಗ ಅದು ಮುಕ್ತ ಆಯ್ತು ಅನ್ನುವಂಥದ್ದು, ಏನ್ ಸರ್ ಅಂದ್ರೆ ಅಜ್ಞಾತವಾಸ ಅಂದ್ರೆ ಯಾವ ತರ ಇತ್ತು? ಅಂದ್ರೆ ಅಜ್ಞಾತವಾಸ ಅಂದ್ರೇನೆ ನಾವು ಅಂತೀವಲ್ಲ ಯಾವ ರೀತಿಯಲ್ಲಿ ಅಂದ್ರೆ, ಒಬ್ಬ ಮನುಷ್ಯನಿಗೆ ಕಷ್ಟ ಕಾಲ ಅಂದ್ರೆ ಅಜ್ಞಾತವಾಸ ಅಂದ್ಕೊಂತೀವಿ. ಬಹುಶಃ ನಾನು ಸೋತು ಕೂಡ 9 8-9 ಆಗ್ತಾ ಇದೆ, ನಾನು ಸೋಲೋದ್ರ ಜೊತೆಲಿ ನಮ್ಮೆಲ್ಲ ನಮ್ಮ ಹಳೆಯ ಸೋತರು ಮತ್ತು ನಮ್ಮ ಎಲ್ಲ BJPನೇ ಸೋತು, ಇಡೀ ರಾಜ್ಯದಲ್ಲಿ ಸೋತೋಯ್ತು. ಅಂದರೆ ಅಜ್ಞಾತ ಕಾಲವನ್ನು ಅದು ಪಾರಾಗಬೇಕಂದ್ರೆ ಸಮಯ ಬೇಕಾಗುತ್ತೆ, ಆ ಸಮಯವನ್ನು ಕಳೆದು ಬಿಟ್ಟೀವಿ. ಬಹುಶಃ ಇನ್ನು ಬರುವಂಥ ದಿನಗಳೆಲ್ಲ ಕೂಡ ಒಳ್ಳೆ ದಿನಗಳು, ಒಳ್ಳೆ ಕಾಲ ಅಂತ ತಿಳ್ಕೊಂಡಿದ್ದೀನಿ. ಆ ಒಳ್ಳೆ ಕಾಲದಲ್ಲಿ ಇವತ್ತು ಮೋದಿಜಿಯವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಬಾರಿ 3 ಪ್ರಧಾನಮಂತ್ರಿಗಳಾಗಂಥ ವ್ಯಕ್ತಿ, ಅಂದರೆ 2 ಆಗಿದ್ದಾರೆ, 3 ಆಗ್ತಾ ಇದ್ದಾರೆ, ಆ ವ್ಯಕ್ತಿ ಜೊತೆಲಿ ನಾವು ಕೆಲಸ ಮಾಡೋ ಸಲುವಾಗಿ ಸನ್ನಿಧಿ ಆಗಿದೆ. ಅಜ್ಞಾತವಾಸ ನಮಗೆ ಮುಗೀತು, ನಮ್ಮ ರಾಜ್ಯಕ್ಕೆ ಮುಗೀತು, ಮೋದಿಜಿ ಸಲುವಾಗಿ ಕೆಲಸ ಮಾಡೋ ಸಲುವಾಗಿ ಒಳ್ಳೆ ದಿನಗಳು ಬಂದಾವು.
ಸರ್, ಈಗಲೂ ತಾವು ಕೂಡ ಹೇಳ್ತಾ ಇದ್ರಿ, ಈಗಲೂ ಕೂಡ ತಮ್ಮನ್ನ ಸೋಲಿಸ್ಬೇಕಂತ ಕೆಲವರು ದ್ವೇಷದ ರಾಜಕಾರಣ ಅಸೂಯೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದು ಸವಾಲುಗಳು ಇರುವಂತದ್ದು, ಈ ಯಾವ ತರ ನಿಮ್ಮ ವಿರುದ್ಧ ದ್ವೇಷದ ಮಾಡ್ತಾ ಇದ್ದಾರೆ? ಏನೇ ದ್ವೇಷ ಮಾಡಿದ್ರು ಕೂಡ, ಏನೇ ಅಪಪ್ರಚಾರ ಮಾಡಿದ್ರು ಕೂಡ, ಏನೇ ಮೋಸ ಮಾಡಿದ್ರು ಕೂಡ, ಜನರು ಗೆಲ್ಲಿಸ್ಬೇಕನ್ನಂತ ಜನರು ಒಂದು ಕಡೆ ಇದ್ದಾರೆ. ಗೆಲ್ಲಿಸ್ಬೇಕಾದಂತ ಜನರು ಮೋದಿಜಿ ಗೆಲ್ಲಿಸ್ತಾರ, ರಾಮಲೋರ್ನ ಕೂಡ ಗೆಲ್ಲಿಸ್ತಾರ. ಹಂಗಾಗಿ ಇವತ್ತು ಯಾರೇ ಎಷ್ಟೇ ಷಡ್ಯಂತ್ರಗಳು ಮಾಡಿದ್ರು ಕೂಡ ನಮಗೆ ವಿಶ್ವಾಸ ಇದೆ, ಗೆಲ್ಲಿಸ್ಬೇಕನ್ನಂತ ಜನರು ನಮ್ಮ ಜೊತೆಲಿ ಇರ್ತಾರೆ. ಸರ್, ಇನ್ನೊಂದು ಕಡೆ ಈ ಟಿಕೆಟ್ ಘೋಷಣೆ ಆಗುವ ಮುನ್ನವೇ ಈ ಬೇರೆ ಬೇರೆ ಪಕ್ಷದವರು ನಿಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನ ತಡೆ ಹಿಡಿದು ಅವ್ರನ್ನ ಪಕ್ಷಕ್ಕೆ ಸೆಳೆಯುವಂತ ಒಂದು ತಂತ್ರ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಪಪ್ರಚಾರ ಅಂತ ಹೇಳಿದ್ರಲ್ಲ, ಆ ನಿಟ್ಟಿನೊಳಗೆ ಏನಾದ್ರೂ ಈ ಕೆಲಸ ಆಗ್ತಾ ಇದೆ? ಆ ರೀತಿ ನಮಗೆ ಬೂತ್ ಮಟ್ಟದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟೀಸ್ ಎಷ್ಟಿದಾವ ಗೊತ್ತಿಲ್ಲ, ಅಲ್ಲಿ ಆ ಪಾರ್ಟಿಗಳು ಬೂತ್ ಮಟ್ಟದಿಂದ ಕೆಲಸ, ನಮ್ಮ ಬೂತ್ ಮಟ್ಟದಲ್ಲಿಂದ ನಮ್ಮ ಪಾರ್ಟಿ ಮೂಲ. ಹಂಗಾಗಿ ನಮ್ಮ ಪಾರ್ಟಿ ದ ಡಿಫ್ರೆಂಟ್ ಪಾರ್ಟಿ ಅಂದ್ರೆ ನಮ್ಮ ಪಾರ್ಟಿ ಮೇಲೆ ಮೇಲೆ ಕೆಲಸ ಮಾಡ ಬೂತ್ ಮಟ್ಟದಲ್ಲಿ. ಇವತ್ತು ಕೂಡ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹತ್ತತ್ರ ನಮಗೆ 2000 ಬೂತ್ಗಳು ಬರ್ತಾವೆ. 2200 ಬೂತ್ ಬರ್ತಾ, 2200 ಬೂತ್ನಲ್ಲಿ ಕೂಡ ನಮ್ಮ ವರ್ಕರ್ಸ್ ನಮ್ಗೆ ನಮ್ಮ ಕೆಲಸ ಮಾಡಿದಂಥ ಕಾರ್ಯಕರ್ತರು ಇದ್ದಾರೆ. ಅದು ದಿಸ್ ಇಸ್ ಬೇಸ್ ಕ್ಯಾಡರ್ ಇದೆ ನಮ್ಗೆ, ಹಂಗಾಗಿ ನಮ್ಗೇನು ತೊಂದರೆ ಆಗಲ್ಲ ಅಂತ ಹೇಳ್ಕೊಂಡಿನಿ. ಎಲ್ಲರಿದ್ದಾರೆ ಸರ್. ಒಂದ್ ಕಡೆ ಈ ಜನಾರ್ದನ್ ರೆಡ್ಡಿ ಅವರು ಕೂಡ ನೀವು ಸೋಲ್ತೀರಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಇದು ಪಕ್ಷದ ಒಂದು ಬೆಂಬಲಿಗರ ಪಡೆ ಅನ್ನುವಂಥದ್ದು ಅವ್ರದ್ದು ಕೂಡ ಇರುವಂತದ್ದು ಅಖಂಡ ಬಳ್ಳಾರಿಯಲ್ಲಿ. ಈ ನಿಟ್ಟಿನೊಳಗಡೆ ಯಾರ್ಯಾರ ಅನಿಸಿಕೆಗಳನ್ನು ಅವರು ಮಾತಾಡೋಕ ದೇರ್ ಆರ್ ಇಂಡಿಪೆಂಡೆನ್ಸ್. ನಾನು ಅವ್ರು ಯಾರು ಅನಿಸಿಕೆ ಹೇಳಂಗಿದ್ರೆ ಅವ್ರನ್ನ ಹೇಳ್ಬಾರ್ದು ಅನ್ನಕ್ಕೆ ನನಗೇನಿಲ್ಲ. ಅವ್ರ ಅನಿಸಿಕೆ ಅವ್ರು ಹೇಳಿದಾರ, ಬಹುಶಃ ಮುಂದೆ ಚುನಾವಣೆಗಳಲ್ಲಿ ಜನರು ಇದಾರ, ಜನರು ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಸರ್, ಕೊನೆಯದಾಗಿ ಈ ಬಾರಿ ಚುನಾವಣೆ ಅಂದ್ರೆ ಇದೊಂದು ಧರ್ಮದ ಚುನಾವಣೆ ಅಂತ ಹೇಳಿದ್ರಿ, ಈಗ ಮೋದಿಯವ್ರ ನೋಡಿ ಓಟ್ ಹಾಕ್ಬೇಕು ಅಥವಾ ರಾಮ್ಲೋವ್ರ ನೋಡಿ ಓಟ್ ಮಾಡ್ಬೇಕು? ಮೋದಿಜಿ ಅವ್ರ ನೋಡಿ ಓಟ್ ಹಾಕ್ಬೇಕು. ಸರ್, ಈಗ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳ ಇಟ್ಕೊಂಡು ಈ ಬಾರಿ ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ? ಬಹುಶಃ ಈ 10 ಕಾಲ ಮೋದಿಜಿಯವರು ಒಳ್ಳೆ ಕೆಲಸಗಳೇನ್ ಮಾಡಿದಾರೋ, ಜೊತೆಲಿ ನಾನೇನು 30-40 ವರ್ಷಗಳ ಕಾಲ ಸೇವೆ ಮಾಡ್ಕೊಂತ ಬಂದಿದ್ದೆನೋ, ಇವೆಲ್ಲ ಕೂಡ ಶ್ರೀರಾಮ ರಕ್ಷೆ ಆಗಿ ಇವೆಲ್ಲ ಕೂಡ ಮಾಡಿದಂಥ ಒಳ್ಳೆ ಕೆಲಸಗಳು ಜನರಿಗೆ ತಿಳಿಸಂಥ ಕೆಲಸ ಮಾಡಿ ಅದ್ರ ಮೂಲಕ ಗೆಲುವನ್ನು ಕೊಡೋಂಥ ಕೆಲಸ ಜನರು ಮಾಡ್ತಾರೆ, ಅವ್ರು ತಿಳಿಸೋಂಥ ಕೆಲಸ ಕೂಡ ನಾವು ಮಾಡ್ತೇವೆ, ಅಲ್ಲಿ ಗೆಲ್ಲುತ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಇಷ್ಟು ಇದಿಷ್ಟು ಮಾಜಿ ಸಚಿವ ರಾಮ್ಲೋವ್ರು ಕೂಡ ಹೇಳ್ತಿರುವಂಥದ್ದು, ಇಷ್ಟು ದಿನ ಮಾಡಿದಂಥ ಅಜ್ಞಾತವಾಸ ಈಗ ಕೊನೆಗೊಂಡಿದೆ, ಇನ್ನೇನಾದರೂ ಕೂಡ ಒಳ್ಳೆ ದಿನಗಳು ಬರ್ತವೆ, ಈ ಬಾರಿ ಗೆಲುವು ನನ್ನದೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.